ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಮೆದುವಾದ ಮೃದುವಾದ ಕಾಯಿ ಹೋಳಿಗೆ ಅಥವಾ ಕಾಯಿ ಒಬ್ಬಟ್ಟು. ಇದರಲ್ಲಿ ಏನು ವಿಶೇಷತೆ ಅಂದರೆ, ಇದು ಮಾಡಲಿಕ್ಕೆ ಬೆಲ್ಲನ ಪಾಕ ಬರೆಸೋ ಅವಶ್ಯಕತೆ ಇಲ್ಲ. ಪಾಕ ತೆಗೆದೇ ಮಾಡಿದ್ರು ಕೂಡ ಫ್ರಿಡ್ಜ್ ಇಲ್ಲದೆ ಸುಮಾರು 1-10 ದಿವಸದವರೆಗೂ ಸ್ಟೋರ್ ಮಾಡ್ಬೋದು. ಇದು ಮೆದುವಾಗಿ ಮೃದುವಾಗಿ ಇರೋದ್ರಿಂದ ವಯಸ್ಸಾದವರು ಕೂಡ ತಿನ್ಬೋದು. ತುಂಬಾನೇ ಒಳ್ಳೆ ರೆಸಿಪಿ, ನಾನು ಪರ್ಫೆಕ್ಟ್ ಮೆಷರ್ಮೆಂಟ್ ಅಲ್ಲಿ ಹೇಳಿದ್ದೀನಿ. ನೀವು ಕೂಡ ರೆಸಿಪಿನ ಟ್ರೈ ಮಾಡೋಂಗಿದ್ರೆ ಹೇಳಿರೋ ಪ್ರಿಪೋರ್ಷನ್ನ ದಯವಿಟ್ಟು ಫಾಲೋ ಮಾಡಿ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಪ್ಲೀಸ್ ಮರಿಬೇಡಿ. ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿ, ಇದರಿಂದ ನನ್ನ ಹೊಸ ವಿಡಿಯೋ ರಿಲೀಸ್ ಆದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈಗ ಮೆತ್ತಗೆ ಮೃದುವಾಗಿರ ಕಾಯಿ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದಂತ ನೋಡೋಣ. ಮೊದಲನೇ ಸ್ಟೆಪ್ ಅಲ್ಲಿ ಕಣಕನ ತಯಾರಿ ಮಾಡ್ಕೋಬೇಕು. ಸುಮಾರು 100 grams ಅಷ್ಟು ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಮೈದಾ ಹಿಟ್ಟಿಗೆ ಬದಲಾಗಿ ಚಿರೋಟಿ ರವೆನ್ ಕೂಡ ಉಪಯೋಗ ಮಾಡಬಹುದು. ಚಿಟಿಕೆಯಷ್ಟು ಉಪ್ಪು. ಉಪ್ಪು ಹಾಕಿದ ನಂತರ ಚೆನ್ನಾಗಿ ಕಲಸ್ಕೊಳ್ಳಿ. ಈಗ ನೀರನ್ನ ಹಾಕಿ ಹಿಟ್ಟನ್ನ ನಾದ್ಕೊಳ್ತಾ ಇದ್ದೀನಿ. ಈಗ ತಕ್ಷಣನೇ ಎಣ್ಣೆನ ಸೇರಿಸೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಮಟ್ಟಕ್ಕಷ್ಟು ಚೆನ್ನಾಗಿ ನಾದ್ಕೊಳ್ಳಿ, ಆಮೇಲೆ ಎಣ್ಣೆ ಸೇರಿಸ್ಕೊಳ್ಳೋಣ. ಇದ್ರ ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟಿಗಿಂತಲೂ ತೆಳುವಾಗಿರಬೇಕು, ಇದು ಮುಖ್ಯ. ಎಲ್ಲ ನೀರನ್ನು ಒಟ್ಟಿಗೆ ಸೇರಿಸ್ಕೊಳಕ್ಕೆ ಹೋಗ್ಬಿಡಿ, ಆಮೇಲೆ ತೀರಾನೇ ಜಾಸ್ತಿ ತೆಳುವಾದರೆ ಮತ್ತೆ ಗಟ್ಟಿ ಮಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ನಾದ್ಕೊಳ್ತಾ ಸೇರಿಸ್ಕೊಳ್ತಾ ಹೋಗಿ. ಈ ರೀತಿಯಾಗಿ ದೊಡ್ಡದಾಗಿರೋ ಪ್ಲೇಟ್ ತಗೊಂಡ್ರೆ ನಾದೋದು ತುಂಬಾ ಸುಲಭ ಆಗುತ್ತೆ. ಚೆನ್ನಾಗಿ ನಾದ್ಕೋಬೇಕು. ತುಂಬಾ ಜಾಸ್ತಿ ಕೈಗಂಟ್ಕೊಳ್ತಾ ಇದ್ರೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ತಾ ಹೋಗಿ. ಈಗ ನಾನು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾದ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಮೃದುವಾಗಿರಬೇಕು, ಚಪಾತಿ ಹಿಟ್ಟಿಗಿಂತಲೂ ಸ್ವಲ್ಪ ತೆಳುವಾಗಿರಬೇಕು. ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಮೇಲ್ಗಡೆ ಚೆನ್ನಾಗಿ ಸವರ್ಕೊಳ್ಳಿ. ಈಗ ಸುಮಾರು 1/2 ಗಂಟೆ ರೆಸ್ಟ್ ಮಾಡೋಕೆ ಬಿಡಿ, ಹಿಟ್ಟನ್ನ ನೆನೆಯಕ್ಕೆ ಬಿಡಿ. ಈ ರೀತಿ ಮಾಡೋದ್ರಿಂದ ಮೈದೆ ಹಿಟ್ಟಲ್ಲಿ ಜಿಗುಟು ಚೆನ್ನಾಗಿ ಬರುತ್ತೆ. ಜಿಗುಟು ಚೆನ್ನಾಗಿ ಬಂದ್ರೇ ಹೋಳಿಗೆ ಚೆನ್ನಾಗಿ ಬರೋದು. ಮುಚ್ಚಿಟ್ಬಿಡಿ, ಇಲ್ಲಾಂದರೆ ಮೇಲ್ಗಡೆ ಲೇಯರ್ ಏನಿರುತ್ತಲ್ಲ ಅದು ಬಿರುಕು ಬಿಡುತ್ತೆ. ಈಗ ಮುಂದಿನ ಸ್ಟೆಪ್ಪು ಹೂರ್ಣನ ತಯಾರಿ ಮಾಡ್ಕೊಳ್ಳೋದು. ಬಾಣಲೆ ಇಟ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ. 2 ಚಮಚದಷ್ಟು ಗಸಗಸೆ, ನಾವು ತಿಂಡಿ ತಿನ್ನಲಿಕ್ಕೆಲ್ಲ ಉಪಯೋಗ ಮಾಡ್ತೀವಲ್ಲ ಆ ಚಮಚದಲ್ಲಿ 2 ಚಮಚದಷ್ಟು ಗಸಗಸೆ. ಸುಮಾರು 1-2-3 ನಿಮಿಷದವರೆಗೂ ಹುರ್ಕೊಳ್ಳಿ. ಈಗಿದಾಗಿದೆ, ಬೇರೆ ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ. ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ. ಇದು ಹಸಿ ತೆಂಗಿನ ತುರಿ 1 ಕಪ್ ಅಷ್ಟು. ಒಂದು ದೊಡ್ಡ ತೆಂಗಿನಕಾಯಿನ ಉಪಯೋಗ ಮಾಡಿದ್ದೆ. ಬೆಲ್ಲನ ಸೇರ್ಸೋಕ್ಕೆ ಮುಂಚೆ ಚೆನ್ನಾಗಿ 1-2-3 ನಿಮಿಷದವರೆಗೂ ಹುರ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಜಾಸ್ತಿ ದಿವಸ ಸ್ಟೋರ್ ಮಾಡಬಹುದು. 2-3 ನಿಮಿಷ ಸಾಕು, ಕಂಟಿನ್ಯೂಸ್ ಕಲಿಸ್ತಾ ಇರಿ. ಏಲಕ್ಕಿಕಾಯಿ 2. ಈಗ ನಾನು ಬೆಲ್ಲನ ಸೇರಿಸ್ತಾ ಇದ್ದೀನಿ 1/2 ಕಪ್ ಅಷ್ಟು. 1 ಕಪ್ ಅಷ್ಟು ಹಸಿ ತೆಂಗಿನ ತುರಿ, ಅದಕ್ಕೆ 1/2 ಕಪ್ ಅಷ್ಟು ಬೆಲ್ಲ, ಇಷ್ಟೇ ಸಾಕಾಗುತ್ತೆ. ನಿಮಗೆ ಸಿಹಿ ಜಾಸ್ತಿನೇ ಇಷ್ಟ ಇದ್ದರೆ 1/4 ಕಪ್ ಅಷ್ಟು ಸೇರಿಸ್ಕೊಳ್ಳಿ, ಅಷ್ಟೇ ಸಾಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ಬೇಗನೆ ಆಗಬೇಕನ್ನಂಗಿದ್ರೆ ಬೆಲ್ಲನ ತುರಿದು ಸೇರಿಸಿ, ಅಥವಾ ಬೆಲ್ಲದ ಪುಡಿ ಇದ್ದರೆ ಅದನ್ನು ಕೂಡ ಸೇರಿಸ್ಬೋದು. ಈ ರೀತಿ ಮಾಡೋದ್ರಿಂದ ಬೇಗ ಆಗೋಗುತ್ತೆ. ಈಗ ಬೆಲ್ಲ ಸಂಪೂರ್ಣವಾಗಿ ಕರಗೋವರೆಗೂ ಕಾಯಿಸ್ಕೋಬೇಕು, ಬಿಸಿ ಮಾಡ್ಕೋಬೇಕು. ಸುಮಾರು 3-4 ನಿಮಿಷ ಬೇಕಾಗುತ್ತೆ ಲೋ ಫ್ಲೇಮಲ್ಲಿ. ಕಂಟಿನ್ಯೂಸ್ ಕಲಿಸ್ತಾ ಇರಿ, ಇಲ್ಲಾಂದರೆ ತಳ ಸೀದೋಗುತ್ತೆ. ಈಗಿದಾಗಿದೆ, ಬೆಲ್ಲ ಸಂಪೂರ್ಣವಾಗಿ ಕರಗೋಗಿದೆ. ಈ ಥರ ಪರ್ಫೆಕ್ಟ್ ಆಗಿರೋ ಟೆಕ್ಸ್ಚರಲ್ಲಿ ಇರಬೇಕು. ಹುರ್ಕೊಂಡಿದ್ವಲ್ಲ ಗಸಗಸೆ, ಅದನ್ನು ಸೇರಿಸ್ತಾ ಇದ್ದೀನಿ. ಹೋಳಿಗೆ ಮಾಡಲಿಕ್ಕೆ ಹೂರ್ಣ ತಯಾರಾಗಿದೆ, ಆದರೆ ಈಗ ತುಂಬಾ ಬಿಸಿ ಇದೆ. ತಣ್ಣಗಾದ ನಂತರ ಹೋಳಿಗೆಗಳನ್ನ ಮಾಡ್ಕೊಳ್ಳೋಣ. ಈಗ ಮಾಡ್ಕೊಂಡಿರೋ ಹೂರ್ಣ ತಣ್ಣಗಾಗಿದೆ ನೋಡಿ, ಎಷ್ಟು ಮೃದುವಾಗಿದೆ. ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ, ಆಮೇಲೆ ಹೊರಗಡೆ ಸ್ಟೋರ್ ಮಾಡಿದ್ರು ಕೂಡ ಕೆಡೋದಿಲ್ಲ. ಒಂದೊಂದ್ಸಲ ಪಾಕ ತೆಗೆಯೋಕ್ಕೆ ಹೋದರೆ ಗಟ್ಟಿ ಬರುತ್ತೆ, ತೆಳುವಾಗುತ್ತೆ. ಅದಕ್ಕೆ ಬದಲು ಈ ಉಪಾಯ ಮಾಡಿ ಹೊಸದಾಗಿ ಮಾಡೋರು ಕೂಡ ಸುಲಭವಾಗಿ ಮಾಡ್ಬೋದು. ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಲಿಂಬೆಹಣ್ಣು ಗಾತ್ರದ ಉಂಡೆಗಳನ್ನ ಮಾಡ್ಕೊಳ್ಳಿ. ಸುಮಾರು 9-10 ಹೋಳಿಗೆಗಳಾಗುತ್ತೆ ಒಂದು ದೊಡ್ಡ ತೆಂಗಿನಕಾಯಿಯಿಂದ. ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ. ಖಂಡಕ ಕೂಡ ಸುಮಾರು 1-30 ನಿಮಿಷದವರೆಗೂ ಚೆನ್ನಾಗಿ ನಿಂದಿದೆ. ಮತ್ತೊಮ್ಮೆ ಚೆನ್ನಾಗಿ ನಾದ್ಕೊಳ್ಳಿ. ಮೈದಾ ಹಿಟ್ಟಲ್ಲಿ ಎಷ್ಟು ನೀವು ಜಿಗಟ್ ತೆಗಿತೀರಾ ಹೋಳಿಗೆ ಅಷ್ಟೇ ಚೆನ್ನಾಗಿ ಬರುತ್ತೆ. ತುಂಬಾ ಕೈಗಂಟ್ಕೊಳ್ತಾ ಇದ್ರೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಹೋಗಿ. ಈಗಿದು ಕೂಡ ಆಗಿದೆ. ಮುಂದಿನ ಸ್ಟೆಪ್ಪು ಹೋಳಿಗೆಗಳನ್ನ ಮಾಡ್ಕೊಳ್ಳೋದು. ನಾನು ಪ್ಲಾಸ್ಟಿಕ್ ಪೇಪರ್ ಮೇಲೆ ಮಾಡ್ಕೊಳ್ತಾ ಇದ್ದೀನಿ, ಬಾಳೆ ಎಲೆ ಮೇಲೆ ಕೂಡ ಮಾಡ್ಕೋಬಹುದು. ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟು ಕಣಕ ತಗೊಂಡಿದ್ದೀನಿ. ಕಣಕದ ಸೈಜ್ ಎಷ್ಟಿರಬೇಕಂದ್ರೆ ಹೂರ್ಣದ ಉಂಡೆ ಇರುತ್ತಲ್ಲ ಅದರಲ್ಲಿ 1/2 ಇರಬೇಕು. ಅಥವಾ ಹೊಸದಾಗಿ ಹೆಣ್ಮಕ್ಳು ಮಾಡ್ತಾ ಇದ್ದಾರೆ, ಕಡಿಮೆ ಕಣಕ ಉಪಯೋಗ ಮಾಡಿ ಬರ್ತಾ ಇಲ್ಲ ಅಂದರೆ ಅವರು ಸ್ವಲ್ಪ ಜಾಸ್ತಿ ಕೂಡ ಉಪಯೋಗ ಮಾಡ್ಬೋದು, ತೊಂದರೆ ಏನಿಲ್ಲ. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿಯಾಗಿ ಮುಚ್ಚಿ ಎಕ್ಸ್ಟ್ರಾ ಇಟ್ಟಿದ್ರೆ ತೆಗೆದು ಬಿಡಿ. ಈಗ ಕೈಯಲ್ಲೇ ಸ್ವಲ್ಪ ಮಟ್ಟಕ್ಕೆ ತಟ್ಕೊಳ್ಳೋಣ, ಹಗುರವಾಗಿ ತಟ್ಕೋಬೇಕು. ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ನಾ ಹೂರ್ಣನ ಸ್ವಲ್ಪ ಮಟ್ಟಕ್ಕಷ್ಟು ತಟ್ಟದ ಮೇಲೆ ಸೈಡಲ್ಲಿ ಕಂಟಕ ಜಾಸ್ತಿ ಇರುತ್ತೆ,
ಅದನ್ನು ಈ ರೀತಿಯಾಗಿ ಮಧ್ಯದಲ್ಲಿ ಸೇರಿಸ್ತಾ ಬನ್ನಿ. ಮಧ್ಯದಿಂದ ಎಲ್ಲ ಭಾಗಗಳಲ್ಲೂ ಸ್ಪ್ರೆಡ್ ಮಾಡಿ. ಈಗ ನಾನು ಲಟ್ಟಣಿಗೆನ ಉಪಯೋಗ ಮಾಡ್ತಾ ಇದ್ದೀನಿ. ಇದಕ್ಕೂ ಕೂಡ ಸ್ವಲ್ಪ ಎಣ್ಣೆನ ಸವರ್ಕೊಳ್ಳಿ. ಇದನ್ನು ನಾನು ಜಾಸ್ತಿ ತೆಳುವಾಗಿ ಮಾಡ್ಕೊಳ್ತಾ ಇಲ್ಲ, ಸೆಟ್ ದೋಸೆ ಬರುತ್ತಲ್ಲ ಆ ಸೈಜಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯ ಬಾರ್ಡರ್ಸ್ ಎಡ್ಜಸ್ ಇರುತ್ತಲ್ಲ ಅಲ್ಲೂ ಕೂಡ ಚೆನ್ನಾಗಿ ಒಸ್ಕೋಬೇಕು. ಈಗಿದಾಗಿದೆ, ಇಂಚನ್ನು ನಾನು ಮೊದಲೇ ಕಾಯಕ್ಕಿಟ್ಟಿದ್ದೆ. ಇದನ್ನು ನೀವು ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ. ಬೆಲ್ಲ ಮತ್ತು ಕಾಯಿ ಸೇರಿಸಿರೋದ್ರಿಂದ ಬೇಗ ಕೆಂಪು ಮತ್ತು ಕಪ್ಪಾಗಿ ಹೋಗುತ್ತೆ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ. ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಎಣ್ಣೆಗೆ ಬದಲಾಗಿ ತುಪ್ಪ ಕೂಡ ಉಪಯೋಗ ಮಾಡ್ಬೋದು. ತಿರುವಾಕೊಳ್ಳಿ, ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಮೆತ್ತಿಗೆ ಮೃದುವಾಗಿರೋ ಕಾಯಿ ಒಬ್ಬಟ್ಟು ತಯಾರಾಗಿದೆ. ರೆಸಿಪಿನ ಪ್ರಯತ್ನ ಮಾಡಿ ನೋಡಿ. ಇಷ್ಟ ಆದರೆ ನನ್ನ ಚಾನೆಲ್ನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.